सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम् नारायणम नमस्कृत्य नरम चैव नरोत्तमम देवीम सरस्वतीम व्यासम ततो जय मुदिरेत् महागणपतियन्नु महासरस्वतियन्नु हागू सद्गुरुगळन्नु नावु मनसिनल्लि प्रार्थने माडिकोंडु अवर अनुग्रहदोंदिगे ई मातन्नु हेळुवुदाद्रे मनुष्यनिगे ओंदु संशय इरुत्तदे ज्ञान अंदरे एनु ज्ञान अंदरे यावुदु ಹಾಗಾದರೆ ತಿಳಿಯಬೇಕಾದ್ದು ಯಾವುದು ಈ ಜ್ಞಾನದ ಬಗ್ಗೆ ನಾವು ಏನನ್ನು ತಿಳಿದುಕೊಳ್ಳಬಹುದು ಈ ಲೋಕದಲ್ಲಿ ಧನ್ಯರು ಯಾರು ಈ ಒಂದು ಎರಡು ವಿಚಾರಗಳನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಲಿಕ್ಕೆ ಹೋದರೆ ಅದರ ಬಗ್ಗೆ ನಾವು ಮಾತನಾಡುವುದಾದರೆ ಈ ಮೂರು ಪ್ರಶ್ನೆಗಳಿಗೆ ಶಂಕರ ಭಗವತ್ಪಾದರು ಒಂದು ಶ್ಲೋಕದ ಮೂಲಕ ಅದಕ್ಕೆ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಂ ತಜ್ಞೇಯಂ ಯದುಪನಿಷತ್ಯು ನಿಶ್ಚಿತಾರ್ಥಂ ತೇ ಧನ್ಯಾಃ ಭುವಿ ಪರಮಾರ್ಥ ನಿಕ್ಷಿತೇಹ ತೇಷಸ್ತು ಭ್ರಮನಿಲಯೇ ಪರಿಭ್ರಮಂತಿ ಇದು ಶಂಕರ ಭಗವತ್ಪಾದರು ನಮಗೆ ಕೊಟ್ಟಂತಹ ಒಂದು ಸಂದೇಶ ಹಾಗೂ ನಮಗೆ ಕೊಟ್ಟಂತಹ ಜ್ಞಾನ ಅಂತ ಹೇಳಿದರೆ ಇದು ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಏನು ಇದರ ಅರ್ಥ ಮನುಷ್ಯನು ಯಾವುದನ್ನು ತಿಳಿಯಬೇಕು ಮನುಷ್ಯನು ಯಾವುದನ್ನು ತಿಳಿದುಕೊಂಡರೆ ಶ್ರೇಷ್ಠತೆಯನ್ನು ಪಡೆಯುತ್ತಾನೆ ಅಂದರೆ ಯಾವ ತಿಳಿವಳಿಕೆಯು ಬಂದ ಮೇಲೆ ಇನ್ನು ನಮಗೆ ಮಾಡಬೇಕಾದ್ದು ಯಾವುದು ಇರುವುದಿಲ್ಲವು ಯಾವ ಜ್ಞಾನವು ನಮಗೆ ಬಂತು ಆಮೇಲೆ ನಮಗೆ ಏನು ಮಾಡಲಿಕ್ಕೆ ಇಲ್ಲ ಅಂತ ಅನ್ನಿಸುತ್ತದೆವು ನಮ್ಮ ಇಂದ್ರಿಯಗಳೆಲ್ಲವೂ ಪ್ರಶಾಂತವಾಗಿರುತ್ತವೆ ಅದೇ ನಿಜವಾದ ತಿಳಿವಳಿಕೆ ಎಂಬುದಾಗಿ ಅವರು ನಮಗೆ ಹೇಳಿದ್ದಾರೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹಾಗಾದರೆ ಆ ತಿಳಿವಳಿಕೆಯು ಯಾವುದು ಅದು ಯಾವುದು ಅಂದರೆ ಅದ್ವೈತ ಜ್ಞಾನ ಅದ್ವೈತ ತಿಳುವಳಿಕೆಯೇ ಅಂತಹದ್ದು ಅದು ಬಹಳ ವಿಶೇಷವಾದಂತಹ ತಿಳುವಳಿಕೆ ಇದು ಮನುಷ್ಯನು ಅವಶ್ಯವಾಗಿ ಅದನ್ನು ತಿಳ್ಕೊಳ್ಬೇಕು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅದ್ವೈತ ತಿಳುವಳಿಕೆ ಅಂದರೆ ಇರತಕ್ಕಂತಹದ್ದು ಒಂದೇ ಚೈತನ್ಯ ಎಂಬುದು ಈ ಪ್ರಪಂಚ ಅಂತ ಹೇಳುವಂಥದ್ದರಲ್ಲಿ ನಾನಾ ವೈವಿಧ್ಯತೆಗಿದೆ ನೂರಾರು ಕೋಟಿ ಜೀವರಾಶಿಗಳಿವೆ ಚಿರ ಮತ್ತು ಚರ ಸ್ವತ್ತುಗಳಿವೆ ಸಮಸ್ತ ಭೂಮಂಡಲಗಳಿವೆ ಆದರೆ ಇವುಗಳೆಲ್ಲದಕ್ಕೂ ಇರುವಂಥ ಚೈತನ್ಯ ಅಂತ ಹೇಳುವಂಥದ್ದು ಅದು ಒಂದೇ ಎಂಬುದು ಒಂದು ಜ್ಞಾನ ಹಾಗೆ ಜೀವನು ಬ್ರಹ್ಮನು ಬೇರೆಯಲ್ಲ ನಮ್ಮಲ್ಲಿರುವಂತಹ ಒಂದು ಜೀವ ಪಶು ಪಕ್ಷಿ ಪ್ರಾಣಿಗಳಲ್ಲಿರುವ ಎಲ್ಲ ಚೇತನವು ಮತ್ತು ಆ ಭಗವಂತ ಅದು ಬೇರೆ ಬೇರೆ ಅಲ್ಲ ಭಗವಂತನಂದರೆ ನಾವು ನಾವೊಂದರೆ ಭಗವಂತ ಯಾಕಂದರೆ ಭಗವಂತನಿಂದ ಬಂದಂಥ ಒಂದು ಅಂಶವಾದಂತಹ ಆ ಬೆಳಕೆ ಆ ಜ್ಞಾನವೇ ನಮ್ಮಲ್ಲಿರುವಂಥದ್ದು ಆದ್ದರಿಂದ ಅಲ್ಲಿ ನಾವು ವ್ಯತ್ಯಾಸವನ್ನು ಕಾಣಲಿಕ್ಕೆ ಇಲ್ಲ ಅಂದರೆ ನಾವು ಪ್ರತಿಯೊಬ್ಬರಲ್ಲೂ ಕೂಡ ಸಮದೃಷ್ಟಿಯಲ್ಲಿರಬೇಕು ಎಲ್ಲರನ್ನು ನಮ್ಮಂತೆಯೇ ಕಾಣಬೇಕು ಅಂತ ಹೇಳುವಂಥದ್ದೇ ಅದು ಅದ್ವೈತ ಜ್ಞಾನವಾಗುತ್ತದೆ ಈ ಜ್ಞಾನ ಯಾರಿಗಾದರೂ ಬಂತು ಅಂತಾದರೆ ಅವನ ಇಂದ್ರಿಯಗಳು ಯಾವುದಕ್ಕಾಗಿಯೂ ಕೂಡ ಅದು ಪ್ರವರ್ತಿಸುವುದಿಲ್ಲ ಯಾವುದಕ್ಕೂ ಅದು ಮಿಡಿಯುವುದಿಲ್ಲ ಯಾಕೆ ಬರುವುದಂದರೆ ಈ ಜ್ಞಾನದ ಮಹಿಮೆಯೇ ಅದಾಗಿರುತ್ತದೆ ಅಷ್ಟು ಶ್ರೇಷ್ಠವಾಗಿರುತ್ತದೆ ಇದು ಬಿಟ್ಟು ಬೇರೆ ಜ್ಞಾನ ಬಂತು ಅಂತಾದರೆ ಅದ್ವೈತ ಜ್ಞಾನ ಬಿಟ್ಟು ಬೇರೆ ಜ್ಞಾನ ಬಂತು ಅಂತಾದರೆ ಅದು ಯಾವುದೇ ಇರ್ಬೋದು ಆ ಅದ್ವೈತ ಬಿಟ್ಟು ಹೊರತಾಗಿರುವಂಥ ಜ್ಞಾನ ಅದು ಯಾವುದೇ ಇರ್ಬೋದು ಆಗ ಮನುಷ್ಯನಿಗೆ ಹೆಚ್ಚಿನದಾದಂಥ ನಾನು ಏನು ಮಾಡಬೇಕು ಏನು ಮಾಡಬಾರದು ಈಗ ನಾನು ಸುಮ್ಮನೆ ಕುಳಿತಿದ್ದೇನೆ ಒಳ್ಳೆಯದಾ ಅಥವಾ ನಾನು ಇನ್ನೇನಾದರೂ ಕಾರ್ಯವನ್ನು ಮಾಡಬೇಕಾ ಈ ರೀತಿಯಾದಂಥ ಗೊಂದಲ ಪರಿಸ್ಥಿತಿಗೆ ಮನುಷ್ಯ ಹುಡ್ತಾನೆ ಅದೇ ಅದ್ವೈತ ಜ್ಞಾನವುಳ್ಳವನಿಗೆ ಆ ಗೊಂದಲ ಪರಿಸ್ಥಿತಿ ಅವನು ಸ್ಥಿತಪ್ರಜ್ಞನೇ ಅವನಲ್ಲಿ ಗೊಂದಲ ಅಂತ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಅದ್ವೈತ ಜ್ಞಾನ ಇಲ್ಲದವನು ರುಚಿ ನೋಡಬೇಕು ಒಳ್ಳೆಯದನ್ನು ಕೇಳಬೇಕು ಆಗ್ರಾಣಿಸಬೇಕು ಸ್ಪರ್ಶ ಜ್ಞಾನ ಅಂತ ಹೇಳುವಂಥದ್ದು ಬೇಕು ಸ್ಪರ್ಶಿಸಬೇಕು ಇತ್ಯಾದಿಗಳಿಗೆ ಆತ ಒಳಪಡ್ತಾನೆ ಆದರೆ ಅದ್ವೈತ ಜ್ಞಾನ ಬಂದ ಇಂದ್ರಿಯಗಳಿಗೆ ಆ ಉಪಶಾಂತಿ ಬೇರೆ ಜ್ಞಾನಿ ಬಂದವನಿಗೆ ಆ ಉಪಶಾಂತಿ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ ಅದ್ವೈತ ಜ್ಞಾನಿಗೆ ಆಗ ಅನ್ನಿಸ್ತದೆ ಇದು ಯಾಕೆ ನೋಡಬೇಕು ಬೇರೆ ಜ್ಞಾನ ಇದ್ದವನಿಗೆ ಅದು ನೋಡಬೇಕು ಅಂತ ಅನ್ನಿಸಿದರೆ ಅದ್ವೈತ ಜ್ಞಾನ ಇದ್ದವನಿಗೆ ನಾನು ಯಾಕೆ ನೋಡಬೇಕು ಅಂತ ಅನ್ನಿಸ್ತದೆ ಅದ್ವೈತ ಜ್ಞಾನ ಇಲ್ಲದವನಿಗೆ ಕೇಳಬೇಕಂತ ಅನ್ನಿಸಿದ್ದು ಇವನಿಗೆ ಕೇಳಬೇಕು ಅಂತ ಅನ್ನಿಸುವುದಿಲ್ಲ ಇದು ಇರುವಂತಹ ವ್ಯತ್ಯಾಸವಾಗ್ತದೆ ಆದರೆ ಅದ್ವೈತ ಜ್ಞಾನ ಕೇಳಬೇಕಾದ್ದು ನೋಡಬೇಕಾದ್ದು ಎಂದು ಇದ್ದರೆ ಆ ಶ್ರೋತ್ರೇಂದ್ರಿಯಕ್ಕೆ ಪ್ರವೃತ್ತಿಯಾಗಲಿ ಅದ್ವೈತ ಜ್ಞಾನವೆಂಬುದೇ
ಜ್ಞಾನ ಎಂಬುದು ಇಲ್ಲಿ ನಾವು ಶಂಕರ ಭಗವತ್ಪಾದರು ಇಲ್ಲಿ ನಮಗೆ ಮತ್ತೆ ಮತ್ತೆ ಅಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ಹಾಗಾಗಿ ನಾವು ಕೇಳುವುದು, ನೋಡುವುದು, ಸ್ಪರ್ಶಿಸುವುದು, ಆಗ್ರಹಿಸುವುದು, ಹೀಗೆ ಇವೆಲ್ಲವೂ ಕೂಡ ಒಂದು ಸುಖ ನಿದ್ರೆ ಇದ್ದ ಹಾಗೆ. ಈ ಅದ್ವೈತ ಜ್ಞಾನ ಬಂತು ಅಂತಾದರೆ ಅದರ ಸುಖ ಏನು ಅಂತ ಹೇಳಿದರೆ ಅದು ಒಂದು ರೀತಿಯಾಗಿ ಸುಖ ನಿದ್ರೆ. ನಾವು ಹೇಳುವುದುಂಟು ಹೇಗೆ ನಿದ್ರೆ ಬಂತ ಅಂತ, ಆ ಬಂತು ಒಳ್ಳೆ ಸುಖ ನಿದ್ರೆ ಬಂತು ಅಂತ. ಆ ಸುಖ ನಿದ್ರೆಯ ಜ್ಞಾನ ಅಂತ ಹೇಳುವಂಥದ್ದೇ ಅದು ಅದ್ವೈತ ಜ್ಞಾನ ಎಂಬುದು. ಯಾವ ಸ್ಥಿತಿಯಲ್ಲಿ ಯಾವ ಇಂದ್ರಿಯವು ಯಾವುದೇ ವಿಧವಾದಂತಹ ಪ್ರವೃತ್ತಿಗೆ ಹೋಗುವುದಿಲ್ಲವೋ ಅದೇ ಅತಿಯಾದಂತಹ ಸುಖದ ಸ್ಥಿತಿ. ಅದನ್ನು ನಾವು ಸರಿಯಾಗಿ ನಾವು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಇದು ಅದು ಒಪ್ಪಿಕೊಳ್ಳಿಕ್ಕೆ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಭಾಳಷ್ಟು ಕಷ್ಟ ಉಂಟು. ನಾವು ಖಾಲಿ ಇಷ್ಟು ಹೇಳಿದ ಕೂಡಲೇ ಜನರಿಗೆ ಅರ್ಥ ಆಗಲಿಕ್ಕಿಲ್ಲ. ಅದರನ್ನು ಅನುಭವಿಸಿದಾಗ ಮಾತ್ರ ಅದು ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ ಉಂಟು. ಜ್ಞಾನವೆಂಬುದು ಹಾಗೆ, ಈ ಜ್ಞಾನ ಅಂತ ಹೇಳುವುದು ಹಾಗೆ, ಅದನ್ನು ಪಕ್ಕನೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾವ ಜ್ಞಾನ ಬಂದ ಮೇಲೆ ಇನ್ನು ಯಾವುದೂ ನಮಗೆ ಮಾಡಬೇಕಾಗಿ ಇರುವುದಿಲ್ಲವೋ ಅದು ಜ್ಞಾನ, ಅದು ಪರಿಪೂರ್ಣವಾದಂತಹ ಜ್ಞಾನ. ಹಿಂದೆ ರಾಜ ಮಹಾರಾಜರಿಗಿದ್ರು, ಹುಟ್ಟಿದಾಗ ಬೇಕು ಬೇಕಾದಂಥ ಶಸ್ತ್ರ ವಿದ್ಯಾಭ್ಯಾಸಗಳನ್ನು ಗುರುಕುಲದಲ್ಲಿ ಕಲಿತುಕೊಂಡು ಪ್ರೌಢರಾದ ಮೇಲೆ ರಾಜ್ಯಭಾರವನ್ನು ಮಾಡಿ ರಾಜ್ಯ ಸುಖ ಇತ್ಯಾದಿಗಳೆಲ್ಲವನ್ನೂ ಅನುಭವಿಸಿದ ಮೇಲೆ ಗುರು ಮೂಲಕ ಅವರು ಶ್ರೇಷ್ಠವಾದಂಥ ಜ್ಞಾನ ಪಡೆದು ಮತ್ತೆ ವಾನಪ್ರಸ್ಥಾಶ್ರಮವನ್ನು ಹೋಗುವಂಥದ್ದು. ಯಾಕೆ ವಾನಪ್ರಸ್ಥಾಶ್ರಮವನ್ನು ಹೋಗ್ತಿದ್ರಂದರೆ ಈ ಅದ್ವೈತ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ. ಆಮೇಲೆ ಇನ್ನು ನನಗೆ ಮಾಡಬೇಕಾದ್ದು ಯಾವುದೂ ಇಲ್ಲ, ಕೇಳಬೇಕಾದ್ದು ಯಾವುದೂ ಇಲ್ಲ, ನೋಡಬೇಕಾದ್ದು ಅನುಭವಿಸಬೇಕಾದ್ದು ಯಾವುದೂ ಇಲ್ಲ, ಇನ್ನು ಕೇವಲ ಆ ಸ್ವರ್ಗವನ್ನು ಅನುಭವಿಸೋದು ಅಥವಾ ಭಗವಂತನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವುದೇ ಕೊನೆಯದಾದಂತಹ ಜ್ಞಾನ ಆತನಿಗೆ ಬಂದದ್ದರಿಂದ ಆತ ಕಾಡಿಗೆ ಹೋಗಿ ತಪಸ್ಸನ್ನು ಆಚರಿಸುವಂಥದ್ದು. ಅಂತಹ ಜ್ಞಾನ ಸಾಮಾನ್ಯರಾದಂಥ ನಮ್ಮಲ್ಲಿಗೂ ಬಂದಾಗ ನಾವು ಹೆಚ್ಚಿನದಾದಂಥ ಶ್ರೇಷ್ಠತೆ ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಅಂತಹ ಜ್ಞಾನ ಪಡೆದುಕೊಳ್ಳುವುದು ಹೇಗೆ? ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತದೆ, ನಾವು ಅದಕ್ಕಾಗಿ ಏನು ಮಾಡಬೇಕು ಎಂಬುದಾಗಿ ಹೇಳುವುದಾದರೆ ಅದಕ್ಕೆ ಉತ್ತರ, ಉಪನಿಷತ್ತುಗಳು ಯಾವುದನ್ನು ಇದಂಮಿತ್ತಂ ಎಂದು ತೀರ್ಮಾನಿಸಿ ಹೇಳಿದೆಯೋ ಅದನ್ನು ನಾವು ತಿಳಿಯಬೇಕು. ಕೇವಲ ನನ್ನಂಥ ಸಾಮಾನ್ಯ ಮನುಷ್ಯ ಹೇಳಿದ್ದು ಕೇಳಬೇಕು ಅಂತಿಲ್ಲ. ಯಾವ ಯಾವ ಉಪನಿಷತ್ತುಗಳು ಇದಂಮಿತ್ತಂ, ಇದೇ ಸರಿಯಾದದ್ದು ಅಂತ ಸಾರಿ ಸಾರಿ ಹೇಳಿದೆಯೋ ಅದನ್ನು ನಾವು ಅನುಸರಿಸಬೇಕು, ಅದನ್ನು ನಾವು ತಿಳಿಯಬೇಕು. ಉಪನಿಷತ್ತು ಏನು ಹೇಳಿದೆ ಅದನ್ನು ನಾವು ತಿಳ್ಕೊಳ್ಳುವುದಾದರೆ ದ್ವೈತವೆಂಬುದು ಮಿಥ್ಯೆ, ಅದ್ವೈತವೆಂಬುದು ಸತ್ಯವಾದುದು, ಪಾರಮಾರ್ಥವಾದುದು. ಮಾಯಾ ಮಾತ್ರ ವಿಧಂ ದ್ವೈತಂ ಅದ್ವೈತಂ ಪಾರಮಾರ್ಥವೆಂಬುದಾಗಿ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿದೆ. ಇದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ದ್ವೈತವೆಂಬುದು ಮಿಥ್ಯೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದ್ವೈತ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಯಾವ ಉಪನಿಷತ್ತಾದರೂ ನಾವು ತೆಗೆದು ನೋಡಿದರೂ ಅದರಲ್ಲಿ ಹೇಳುವುದು ಅದೇ. ಹಾಗಾಗಿ ಇಲ್ಲಿ ಮೂರನೇ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, ಯಾರು ಈ ಲೋಕದಲ್ಲಿ ಧನ್ಯರು, ಕೃತಾರ್ಥರು ಅಂತ? ಪ್ರಪಂಚದಲ್ಲಿ ಹಣ ಮಾಡಿದವನಾಗಲಿ ಅಥವಾ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸುಖ ಸಂಪತ್ತನ್ನು ಪಡೆದವನಾಗಲಿ ಅಥವಾ ಕೀರ್ತಿಯನ್ನು ಗಳಿಸಿ ಉನ್ನತ ಸ್ಥಾನದಲ್ಲಿ ಇರುವವನು, ನಮಗೆ ಮನಸ್ಸಿನಲ್ಲಿ ಬರ್ತದೆ ಹಾಗಾದರೆ ಇವರಲ್ಲಿ ಯಾರು ಧನ್ಯರಿರ್ಬೋದು, ಯಾರು ಶ್ರೇಷ್ಠರಿರ್ಬೋದು ಎಂಬ ಪ್ರಶ್ನೆಗಳು ನಮ್ಮ ಮುಂದೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಸರಿಯಾದ ಉತ್ತರವನ್ನು ಕಂಡುಕೊಳ್ಳುವುದು ಯಾವುದಂದರೆ, ಯಾರು ಕೃತಾರ್ಥರು ಅಂದರೆ ಇದಕ್ಕೆ ಉತ್ತರ ತೇ ಧನ್ಯ ಭುವಿ ಪರಮಾರ್ಥ ನಿಶ್ಚಿತೇಹ ಅಂತ. ಅಂದರೆ ಯಾರಿಗೆ ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇರುವುದಿಲ್ಲವೋ, ಕೇವಲ ಪಾರಮಾರ್ಥದಲ್ಲಿಯೇ ಮನಸ್ಸು ಹೋಗುತ್ತಿರುವುದು ಅವರೇ ಧನ್ಯರು. ನೋಡಿ ಎಷ್ಟು ಸರಳವಾಗಿ ಹೇಳಲ್ಪಟ್ಟಿದೆ. ಲೌಕಿಕವಾದಂಥ ವಿಷಯದಲ್ಲಿ ಯಾವುದರಲ್ಲೂ ಆಸಕ್ತಿ ಇರಬಾರ್ದು. ಹಣ ಮಾಡಬೇಕು, ಒಳ್ಳೆಯದನ್ನು ನೋಡಬೇಕು, ಈ ಲೌಕಿಕವಾಗಿರುವಂಥ ಸುಖ ಸಂಪತ್ತು ಅಂದರೆ ಇಂದ್ರಿಯ ಸುಖಗಳಿಗೆ ಆತ ಒಳಪಡಬಾರ್ದು. ಅಂತಹವನೇ ಇಲ್ಲಿ ಧನ್ಯರು ಅಂತ ಹೇಳಲಿಕ್ಕೆ. ಹಾಗಾದರೆ ಇದನ್ನು ಪಡ್ಕೊಳ್ಳುವುದು ತಪ್ಪ. ಹಾಗಾದರೆ ಹೇಗೆ ಅವನು ಧನ್ಯನಾಗ್ತಾನೆ ಅದನ್ನು ನಾವು ನೋಡುವುದಾದರೆ, ಹಾಗಾಗಿ ಯಾಕೆ ಆಲೋಚಿಸೋ ಅಂದರೆ ಲೌಕಿಕ ವಿಷಯ ಕಡೆಗೆ ನಾವು ಹೋಗುತ್ತಿದ್ದಷ್ಟು ನಮಗೆ ಅದು ಮುಗಿಯುವುದಿಲ್ಲ. ನಮಗೆ 10 ರೂಪಾಯಿ ಇದ್ದವನಿಗೆ 100 ರೂಪಾಯಿ ಪಡ್ಕೊಳ್ಬೇಕು ಅಂತ ಆಸೆ ಬರ್ತದೆ, 100 ರೂಪಾಯಿ ಇದ್ದವನಿಗೆ 1000 ರೂಪಾಯಿ ಪಡ್ಕೊಳ್ಬೇಕು ಅಂತ ಆಗ್ತದೆ, 1000 ಇದ್ದವನಿಗೆ 10,000, 10,000 ಲಕ್ಷ ಇದ್ದವನಿಗೆ ಕೋಟಿ. ಇದು ಮುಗಿಯೋದು, ಇದಕ್ಕೆ ಫುಲ್ ಸ್ಟಾಪ್ ಅಂತ ಹೇಳುವಂಥದ್ದು ಇಲ್ಲ, ಇದಕ್ಕೆ ಕೊನೆ ಎಂಬುದೇ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಪರ್ಯಾವಸಾನ ಇಲ್ಲದಂತಹ ವಿಷಯಗಳೇ ನಾವು ಲೌಕಿಕ ಜೀವನಕ್ಕೆ ಹೋದಾಗ ನಮ್ಮಲ್ಲಿ ಉದ್ಭವಿಸ್ತದೆ. ಹಾಗಾಗಿ ಒಂದು ವಾಹನ ಉಂಟು ಅಂತಂದರೆ ಅದಕ್ಕಿಂತ ಒಳ್ಳೆಯ ವಾಹನ,
ಒಂದು ಒಳ್ಳೆಯದಾದಂತಹ ಅಧಿಕಾರ ಇಂತುಂತಾರೆ ಅದಕ್ಕಿಂತ ಹೆಚ್ಚಿನ ಅಧಿಕಾರ ಹೀಗೆ ಅದಕ್ಕೆ ಕೊನೆ ತೃಪ್ತಿ ಎಂಬುದಿಲ್ಲ ಆದ್ದರಿಂದ ನಾವು ಲೌಕಿಕ ಜೀವನಕ್ಕೆ ಆಸೆಪಟ್ಟಾಗ ನಮಗೆ ದಿನನಿತ್ಯವೂ ಸಿಕ್ಕಷ್ಟು ಮತ್ತಷ್ಟು ಹೆಚ್ಚು ದುಃಖಗಳು ಬರ್ತವೆ ಮತ್ತಷ್ಟು ಹೆಚ್ಚು ಕಷ್ಟಗಳು ಬರ್ತವೆ ಆದ್ದರಿಂದ ಲೌಕಿಕ ಜ್ಞಾನ ಅಂತ ಹೇಳುವಂಥದ್ದು ಅದು ಒಳ್ಳೆಯ ಜ್ಞಾನವಲ್ಲ ನನಗೆ ಇದು ಯಾವುದು ಬೇಡ ಆ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವಂತಹ ಶ್ರೇಷ್ಠವಾದಂಥ ಮಾರ್ಗವೇ ಸಾಕು ಅಂತ ಹೇಳಿ ಕುಳಿತವನೇ ಅಲ್ಲಿ ಶ್ರೇಷ್ಠನಾಗ್ತಾನೆ ಧನ್ಯನಾಗ್ತಾನೆ ಹಾಗೆ ಇದಕ್ಕೆ ನಾವು ಒಂದು ಉದಾಹರಣೆಯನ್ನು ಕೊಡ್ಬೋದು ಯಾಕಂದರೆ ಮನುಷ್ಯನ ಜೀವನ ಹೇಗೆ ಅಂತ ಕುದುರೆಯ ಮುಂದೆ ಒಂದು ಆಹಾರವನ್ನು ಹುಲ್ಲನ್ನು ಇಟ್ಟಂತಹ ಒಂದು ಗಾಡಿ ಮುಂದಕ್ಕೆ ಓಡುತ್ತಿದ್ದರೆ ಅದರ ಹಿಂದೆ ಕುದುರೆಯು ಓಡುತ್ತಿರುತ್ತದೆ ಯಾಕೆ ಅದು ಆಹಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಅದಕ್ಕೆ ಪಾಪ ಗೊತ್ತಿಲ್ಲ ಇದು ಕೂಡ ಓಡ್ತಾ ಇದೆ ನನಗೆ ಅದನ್ನು ಹಿಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಅದು ಓಡುತ್ತಲೇ ಇರುತ್ತದೆ ಕುದುರೆಯು ಅದರ ಹಿಂದೆ ಓಡುತ್ತಲೇ ಇರುತ್ತದೆ ಯಾಕೆ ನಾವು ಈ ಉದಾಹರಣೆಯನ್ನು ಕೊಡ್ತೇವೆ ಅಂದರೆ ಮನುಷ್ಯನೂ ಹಾಗೆ ಸುಖ ಸಂಪತ್ತನ್ನು ಗಳಿಸುವುದಕ್ಕಾಗಿ ಯಾವುದೋ ನಮಗೆ ಸಿಗದದ್ದಕ್ಕೆ ನಾವು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೇವೆ ಆಸೆ ಆಕಾಂಕ್ಷೆಗಳಿಂದ ಈ ಇಂದ್ರಿಯ ಸುಖಗಳಿಗಾಗಿ ನಾವು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೇವೆ ಮತ್ತೆ ಅದೇ ದೊರಕದಿದ್ದಾಗ ನಾವು ಅಲ್ಲಿ ಖಿನ್ನರಾಗ್ತೇವೆ ಸಂಕಷ್ಟಕ್ಕೆ ಒಳಪಡ್ತೇವೆ ದುಃಖಕ್ಕೆ ಒಳಪಡ್ತೇವೆ ಹಾಗಾದರೆ ಅದಕ್ಕೆ ಹೇಳುವಂಥದ್ದು ಏನು ಅಂದರೆ ಮನುಷ್ಯ ಹೆಚ್ಚಿನದಾಗಿ ಈ ಲೌಕಿಕವಾದಂಥ ಸುಖಗಳಿಗೆ ಹೋಗಬಾರದು ಹೋದಾಗ ಈ ರೀತಿಯಾಗಿ ನಾವು ಪರಿತಪಿಸಬೇಕಾಗ್ತದೆ ಅಂದರೆ ಮನುಷ್ಯನಲ್ಲಿ ಕಾಮ ಕ್ರೋಧ ಲೋಭ ಮದ ಮತ್ಸರ ಅಂತೇಳುವಂಥದ್ದು ಕೆಟ್ಟ ಗುಣಗಳು ಅಂತ ಎಲ್ಲರೂ ಹೇಳ್ತಾರೆ ಹಾಗಾದರೆ ಈ ಕಾಮ ಅಂತ ಹೇಳಿದರೆ ಏನು ನಮಗೆ ಬೇಕಾದ್ದನ್ನು ಪಡ್ಕೊಳ್ಳುವಂಥದ್ದು ಅದು ಯಾವುದೇ ವಿಚಾರದಲ್ಲಿರುವಂಥದ್ದು ಕಾಮನೆಗಳು ಅದನ್ನು ಪಡ್ಕೊಳ್ಳಿಕ್ಕೆ ಅವನು ಆಸೆ ಪಡುವಂಥದ್ದು ಆಸೆ ಪಟ್ಟಾಗ ಅದು ಸಿಗದೇ ಇದ್ದಾಗ ಅವನಿಗೆ ಕ್ರೋಧ ಉಂಟಾಗುವಂಥದ್ದು ಓ ನನಗೆ ಸಿಗಲಿಲ್ಲ ಅಲ್ಲಿ ಕ್ರೋಧ ಬರ್ತದೆ ಕ್ರೋಧದಿಂದ ಮೋಹ ಮದ ಮತ್ಸರಗಳು ಒಂದರ ಹಿಂದೆ ಒಂದು ಬರ್ತದೆ ಮನುಷ್ಯನನ್ನು ಅಧಪತನಕ್ಕೂ ಪಾಪಿಷ್ಟನನ್ನಾಗಿಯೂ ಅವು ಮಾಡುತ್ತವೆ ಇದು ಯಾವುದು ಬೇಡ ಭಗವಂತನ ಸಾನ್ನಿಧ್ಯ ಬೇಕು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವ ಅದರಲ್ಲಿ ಸುಖ ಹೆಚ್ಚು ಸಿಗುತ್ತದೆ ಹಾಗಾಗಿ ಮೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ ಅಂತ ಅಂದರೆ ಪಾರಮಾರ್ಥಿಕ ವಸ್ತುವನ್ನು ತಿಳಿಯಬೇಕು ಎಂಬವನಿಗೆ ಶಾಂತಿ ಸಿಗುತ್ತದೆ ನಮಗೆ ಭಗವಂತನ ಸಾನ್ನಿಧ್ಯ ಬೇಕು ಶಾಂತಿ ಸಿಕ್ಕಿತು ಹಾಗಾಗಿ ಮನುಷ್ಯನಾದವನು ಪಾರಮಾರ್ಥಿಕ ವಿಷಯಗಳ ಕುರಿತು ಚಿಂತನೆ ಮಾಡಬೇಕು ಆಗಲೇ ನಾವು ಧನ್ಯರೆನಿಸಿಕೊಳ್ತೇವೆ ಸುಕೃತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು ಈ ವಿಷಯವನ್ನು ಕೇಳುತ್ತಿರುವ ಅಥವಾ ಹೇಳುತ್ತಿರುವಾಗ ನಮ್ಮ ಮನಸ್ಸಿಗೆ ಒಂದು ವಿಚಾರಗಳು ಸಹಜವಾಗಿ ಒಂದು ಪ್ರಶ್ನೆ ಬರ್ತವೆ ಏನಂದರೆ ಈ ವಿಷಯಗಳನ್ನು ಕೇಳುವುದಕ್ಕೆ ಬಹಳ ಸುಲಭ ನಮಗೆ ಇಂದ್ರಿಯ ಸುಖಗಳು ಬೇಡ ಪಾರಮಾರ್ಥಿಕ ಸುಖವನ್ನು ಪಡುವುದರಿಂದ ನಾವು ಧನ್ಯರಾಗ್ತೇವೆ ಇದೆಲ್ಲ ಹೇಳುವುದಕ್ಕೆ ಕೇಳುವುದಕ್ಕೆ ಸುಲಭ ಅಂತ ನಮ್ಮ ಮನಸ್ಸಿನಲ್ಲಿ ಬರಬಹುದು ಆದರೆ ಹೇಳಿದ್ದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ 10 ಲಕ್ಷ ಜಪವನ್ನು ಮಾಡಿದರೆ ಇಂತಹ ಒಬ್ಬ ದೇವತೆ ಪ್ರತ್ಯಕ್ಷ ಆಗ್ತಾನಂತ ನಾವು ಹೇಳಲಿಕ್ಕೆ ಸುಲಭ ಆದರೆ ಆ 10 ಲಕ್ಷ ಜಪವನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಎಂಬುದನ್ನು ಅದು ಮಾಡುವಾಗಲೇ ನಮಗೆ ಗೊತ್ತಾಗುವಂಥದ್ದು ಹಾಗೆ ಈ ವಿಚಾರ ಸದ್ವಿಚಾರಗಳೆಲ್ಲವೂ ಕೇಳಲಿಕ್ಕೆ ನಮಗೆ ಹಿತವಾಗಿರ್ತದೆ ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಹೋಗುವಾಗ ಕಷ್ಟ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಬರ್ತದೆ ಅದು ಸಾಧ್ಯವಾಗುವ ಮಾತು ಅಲ್ಲವೇ ಅಲ್ಲ ಅಂತೇಳುವ ವಿಚಾರಗಳು ಬರ್ತವೆ ಹಾಗಾಗಿ ಇಂದ್ರಿಯಗಳಿರುವುದೇ ಸುಖವನ್ನು ಪಡೆಯುವುದಕ್ಕೆ ಅದನ್ನು ತೊರೆಯುವುದು ಹೇಗೆ ಇತ್ಯಾದಿ ಪ್ರಶ್ನೆಗಳು ಸಾಮಾನ್ಯರಲ್ಲಿ ಬರಬಹುದು ಹಾಗಾಗಿ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಸಹಜವಾಗಿ ಮೂಡಿದರೂ ಕೂಡ ಪಾರಮಾರ್ಥಿಕ ಜ್ಞಾನದತ್ತ ಹೋಗಲು ಸಾಮಾನ್ಯರಿಗೆ ಏಕೆ ಸಾಧ್ಯವಾಗುತ್ತಿಲ್ಲ ಹೆಚ್ಚಿನವರಿಗೆ ನಮಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ನಾವು ಉತ್ತರವನ್ನು ಕೊಡುವುದಾದರೆ ಬಹಳ ಸುಲಭ ಉಂಟು ಯಾಕಂದರೆ ಅನೇಕ ಜನ್ಮಗಳ ವಿಷಯ ವಾಸನೆ ನಮ್ಮ ಮನಸ್ಸನ್ನು ತುಂಬಿದೆ ಯಾಕಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಸತ್ತ ಮೇಲೆ ಮತ್ತೆ ಹುಟ್ಟಲೇಬೇಕು ಇದು ಹೆಚ್ಚಿನವರು ಕೆಲವರು ನಂಬುತ್ತಾರೆ ಕೆಲವರು ನಂಬದೇ ಇರಬಹುದು ಆದರೆ ನಾವು ಈಗಿನ ಒಂದು ವಿದ್ಯಮಾನ ಅಥವಾ ನಮ್ಮ ಪ್ರಾಪಂಚಿಕವಾದಂಥ ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರತಿಯೊಬ್ಬನಿಗೂ ಮರುಜನ್ಮ ಉಂಟು ಅಂತ ಹೇಳುವುದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು ತಾನು ಒಳ್ಳೆಯದಾಗಬೇಕು ಅಂತಲೇ ಇರುವಂಥದ್ದು ಆದರೆ ಯಾಕೆ ಒಳ್ಳೆಯದಾಗುವುದಿಲ್ಲ ಅದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳ ಫಲ ಆದ್ದರಿಂದ ಇಲ್ಲಿ ನಾವು ಹಾಗಾದರೆ ಹೇಳ್ಬೋದು ಈ ನಾವು ಪಾರಮಾರ್ಥಿಕ ವಿಷಯಗಳತ್ತ ಮನಸ್ಸು ಹೋಗದಿರುವುದಕ್ಕೆ ಕಾರಣವೂ ಕೂಡ ಅದು ಪೂರ್ವಜನ್ಮದ ವಾಸನೆ ಅಂತ ಇಲ್ಲಿ ಪ್ರಾಜ್ಞರು ಹೇಳ್ತಾರೆ ಅದೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ತುಂಬಿದೆ ಹಾಗೆ ಕಾಮ ಕ್ರೋಧಾದಿಗಳು ನಮ್ಮ ಮನಸ್ಸಿನಲ್ಲಿ ತುಂಬಿದ್ದರಿಂದ ಈ ಸದ್ವಿಚಾರಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಬುಟ್ಟಿಯಲ್ಲಿ ನಾವು ತುಂಬ ಕಸ ಹಾಕ್ತೇವೆ
ಅದರಲ್ಲಿ ಕೆಟ್ಟ ವಾಸನೆ ಬರಲಿಕ್ಕೆ ಪ್ರಾರಂಭ ಆಗ್ತಿತ್ತು. ಹಾಗಾದರೆ ಏನೋ ಒಂದು ಒಳ್ಳೆಯ ವಸ್ತುಗಳುಂಟು, ಅದು ಹಾಕಲಿಕ್ಕೆ ಬೇರೆ ಬುಟ್ಟಿ ಇಲ್ಲ, ಆ ಬುಟ್ಟಿಗೆ ಹಾಕಬೇಕು ಅಂತ ನಾವು ಮುಂದಾಯಿತು ಅಂತಾದರೆ ಅದು ಹೇಗೆ ಸಾಧ್ಯ ಆಗ್ತದೆ? ಅದರಲ್ಲಿರುವಂಥ ಕಶ್ಮಲಗಳನ್ನೆಲ್ಲ ತೆಗೆದು ಆ ಬುಟ್ಟಿಯನ್ನು ನಾವು ಸ್ವಚ್ಛ ಮಾಡಿದ ಬಳಿಕ ಮತ್ತೆ ಯಾವುದಾದರೂ ಒಳ್ಳೆಯ ವಸ್ತುಗಳನ್ನು ಹಾಕಲಿಕ್ಕೆ ಸಾಧ್ಯ ಉಂಟು. ಹಾಗೆ ಈ ನಮ್ಮ ಮನಸ್ಸು ಎಂಬಂತಹ ಬುಟ್ಟಿಯಲ್ಲಿ ಕಾಮ ಕ್ರೋಧ ಮೋಹ ಇತ್ಯಾದಿಗಳು ತುಂಬಿ ಈಗ ಇರುವುದರಿಂದ, ಅದೇ ತುಂಬಿ ತುಳುಕುತ್ತಿರುವುದರಿಂದ ಈ ಸದ್ವಿಚಾರಗಳನ್ನು ತುಂಬಲಿಕ್ಕೆ ಅಲ್ಲಿ ಜಾಗ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅಂತಹ ಸದ್ವಿಚಾರಗಳನ್ನು ತುಂಬಬೇಕಾದರೆ ಪ್ರಾಜ್ಞರಾದ ನಾವು, ನಮಗೆ ಭಗವಂತ ಮನಸ್ಸನ್ನು ಕೊಟ್ಟದ್ದರಿಂದ ಆಲೋಚನೆ ಕೊಡುವಂಥ ಶಕ್ತಿ ಇದ್ದದ್ದರಿಂದ ಅವೆಲ್ಲವನ್ನು ಹೊರಕ್ಕೆ ಹಾಕಿ ಈ ಸದ್ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿದಾಗ ಪಾರಮಾರ್ಥಿಕ ವಿಷಯಗಳ ಕುರಿತು ಚಿಂತನೆ ಮಾಡಲಿಕ್ಕೆ ಅದರತ್ತ ಹೋಗಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಆಗ್ತದೆ. ಹಾಗೆ ಮನಸ್ಸು ಕೊಡುವುದು ನಮಗೆ ಸಾಧ್ಯವಾಗುತ್ತದೆ. ಭಗವಂತನೇ ಮನುಷ್ಯನನ್ನು ತಿಳಿದು ತಿಳಿದು ಪಾಪಗಳನ್ನು ಏಕೆ ಮಾಡುತ್ತಾನೆ? ಇದು ಬಹಳ ವಿಷಯ. ನಮಗೆಲ್ಲರಿಗೂ ಗೊತ್ತುಂಟು, ನಾವು ಪಾಪ ಮಾಡ್ತೇವೆ, ನಾವು ಕದೀತಾ ಇದ್ದೇವೆ, ನಾವು ಮೋಸ ಮಾಡ್ತಾ ಇದ್ದೇವೆ, ನಾವು ಸುಳ್ಳು ಹೇಳ್ತಾ ಇದ್ದೇವೆ. ಸಾಮಾನ್ಯವಾಗಿ ಅದನ್ನು ಮಾಡುವವರಿಗೆಲ್ಲರಿಗೂ ಗೊತ್ತುಂಟು. ಅದನ್ನೇ ಇಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನಂತೆ, ಜನರು ಯಾಕೆ ಈ ರೀತಿಯಾದಂಥ ಪಾಪ ಕಾರ್ಯಗಳನ್ನು ತಿಳಿದು ತಿಳಿದು ಮಾಡುತ್ತಿದ್ದಾರೆ ಕೃಷ್ಣ? ಇದಕ್ಕೆ ಏನಾದರೂ ನಿನಗೆ ಉತ್ತರವನ್ನು ಹೇಳಲಿಕ್ಕೆ ಗೊತ್ತಾಗಬಹುದಾ ಅಂತ. ಆಗ ಭಗವಂತ ಹೇಳ್ತಾನಂತೆ, ಹೌದು, ಯಾಕೆ ಮಾಡುತ್ತಾನೆ ಅಂದರೆ ಅವನ ಮನಸ್ಸಿನಲ್ಲಿ ಕಾಮ ಕ್ರೋಧ ಮದ ಮತ್ಸರಾದಿಗಳು ತುಂಬಿಕೊಂಡಿದೆ, ಗೊತ್ತಿದ್ದು ಪಾಪ ಮಾಡುತ್ತಾನೆ. ಅವನ ಮನಸ್ಸಿನಲ್ಲಿ ಅಂಥದ್ದಿರದ್ದನ್ನು ಯದ್ಭಾವೋ ತದ್ಭವತ್ತಿ, ನಮಗೇನು ಗೊತ್ತುಂಟು ಅದನ್ನು ಮಾತ್ರ ನಮಗೆ ಮಾಡಲಿಕ್ಕೆ ಸಾಧ್ಯ. ನಮಗೆ ಕೆಟ್ಟದ್ದೇ ಗೊತ್ತಿರುವುದರಿಂದ ಕೆಟ್ಟದ್ದನ್ನೇ ಮಾಡುವುದು. ಕೆಲವರು ಬೈಗಳ ಬೈತಾರೆ, ಅವರಿಗೆ ಒಳ್ಳೆ ಮಾತುಗಳು ಗೊತ್ತಿಲ್ಲ, ಹಾಗಾಗಿ ಕೆಟ್ಟ ಮಾತುಗಳನ್ನೇ ಆಡುವಂಥದ್ದು. ಅವರಲ್ಲಿರುವ ಬಂಡವಾಳ ಅಷ್ಟೇ, ಹಾಗಾಗಿ ಅವರು ಕೆಟ್ಟದ್ದನ್ನು ಮಾತನಾಡುತ್ತಾರೆ. ಭಗವಂತನಾದಂಥ ಶ್ರೀಕೃಷ್ಣ ಅದನ್ನೇ ಹೇಳಿದ್ದು, ಮನಸ್ಸಿನಲ್ಲಿ ಅವರಲ್ಲಿ ಕೆಟ್ಟದ್ದೇ ತುಂಬಿರುವುದರಿಂದ ಅವರು ಮುಂದೆ ಕೆಟ್ಟದ್ದನ್ನೇ ಮಾಡುವುದು. ಕದಿವಾಗ ಕಳ್ಳನಿಗೆ ಗೊತ್ತುಂಟು, ನಾನು ಸಿಕ್ಕಿ ಬಿದ್ದರೆ ಪೊಲೀಸ್ನವರು ಹಿಡ್ಕೊಂಡು ಹೋಗ್ತಾರೆ, ಶಿಕ್ಷೆ ಕೊಡ್ತಾರೆ ಅಂತ. ಆದರೂ ಅವನು ಕದಿಯುವುದನ್ನು ಬಿಡುವುದಿಲ್ಲ, ಯಾಕಂದರೆ ಆತನಿಗೆ ಗೊತ್ತಿರುವುದೇ ಅಷ್ಟು. ಹಾಗೆ ಅದನ್ನೇ ಭಗವಂತ ಹೇಳ್ತಾನೆ, ಹಾಗಾಗಿ ಗೊತ್ತಿದ್ದು ಪಾಪ ಮಾಡುವುದಕ್ಕಿಂತ ಅದರಿಂದ ದೂರವಿರುದ್ದು, ಆ ಪಾಪ ಪ್ರವೃತ್ತಿಯನ್ನು ನಾವು ದೂರ ಆಗುವುದು ಒಳ್ಳೆಯದು. ನಮಗೆ ಯಾವಾಗ ನಾವು ಕೆಟ್ಟದ್ದು ಮಾಡ್ತೇವೆ ಅಂತ ಗೊತ್ತಾದ ಕೂಡಲೇ ಆದಷ್ಟು ನಾವು ಅದರಿಂದ ದೂರವಿದ್ದು, ಆದಷ್ಟು ನಾವು ಪಾಪ ಕಾರ್ಯಗಳನ್ನು ಮಾಡಿ ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ಶುದ್ಧಗೊಳಿಸಿಕೊಳ್ಳುವುದು ಶ್ರೇಷ್ಠ ಅಂತ ಹೇಳ್ತಾನೆ. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ಯಾತ್ಮಾನಂ ಭಾವಯಾ ಸೋಹಂ. ಅಂದರೆ ಕಾಮ ಕ್ರೋಧಾದಿಗಳಿಂದ ಮನುಷ್ಯನು ದೂರ ಇರಬೇಕು. ನಾವು ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ಕೇಳುತ್ತೇವೆ ಹೊರತು ಆಚರಣೆಗೆ ತರುವುದಿಲ್ಲ. ನಾವು ಈ ಉಪನ್ಯಾಸಗಳನ್ನು ಕೇಳ್ತೇವೆ, ಆ ಒಳ್ಳೆಯದು ಹೇಳಿದ್ರು ಅಂತ ಆಗ್ತದೆ, ಮಠ ಮಂದಿರಗಳಲ್ಲಿ ಹೋಗ್ತೇವೆ, ಓ ನಾವು ನಾಳೆಯಿಂದ ಹಾಗೆ ಮಾಡಬೇಕಪ್ಪ ಅಂತ ಹೇಳ್ತೇವೆ. ಆದರೆ ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ, ಅದನ್ನು ಅನುಸರಿಸಲಿಕ್ಕೆ ಆಗುವುದಿಲ್ಲ. ಯಾಕೆ? ನಮ್ಮಲ್ಲಿರುವಂತಹ ಮದ ಮತ್ಸರಗಳನ್ನು ನಾವು ಕಳಕೊಂಡಿರುವುದಿಲ್ಲ. ಅದನ್ನು ಮೊದಲು ಕಳಕೊಂಡು ಆಮೇಲೆ ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ಕೇಳಿಕೊಂಡು ಅನುಸರಿಸಿದಾಗ ಮುಂದಕ್ಕೆ ಅದು ಒಳ್ಳೆಯದಾಗ್ತದೆ, ಪಾರಮಾರ್ಥಿಕ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಹಾಗೆ ಅದರಂತೆ ನಡೆದುಕೊಳ್ಳುವುದು ಮನುಷ್ಯನಿಗೆ ಕಷ್ಟವಾಗ್ತದೆ. ಹೆಚ್ಚೇಕೆ, ನಮ್ಮ ಕರ್ಮ ಬಾಧೆಯನ್ನು ಕಳೆದುಕೊಳ್ಳಬೇಕೆಂದು ನಾವು ಬಹಳಷ್ಟು ಪ್ರಯತ್ನ ಮಾಡ್ತೇವೆ. ನಮಗೆ ಸುಖ ದುಃಖ ಕಷ್ಟಗಳು ಬಂದಾಗ ನಾವು ಯಾರ್ಯಾರಲ್ಲಿ ಮೊರೆ ಹೋಗ್ತೇವೆ, ಏನು ನನಗೆ ದುಃಖ ಬರ್ತಾ ಇದೆ, ನನಗೇನು ದೋಷ ಉಂಟು ಅಂತ. ಬ್ರಾಹ್ಮಣರಲ್ಲಿ ಹೋಗ್ತೇವೆ, ಪುರೋಹಿತರಲ್ಲಿ ಹೋಗ್ತಾರೆ, ಹಾಗೆ ಸಾಧು ಸಂತರಲ್ಲಿ ಹೋಗಿ ನಮ್ಮ ಕಷ್ಟವನ್ನು ತೋಡಿಕೊಳ್ತೇವೆ. ಅದಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿದ್ದೆ. ಹಾಗಿರುವಾಗ ಇದಕ್ಕೆ ಕಾರಣ ನಮ್ಮ ಮನಸ್ಸು. ನಾವು ಕೆಡಿಸಿಕೊಂಡು ಎಲ್ಲಿ ಹೋದರೂ ಕೂಡ ಪ್ರಯೋಜನ ಇಲ್ಲ. ನಾವು ಮನಸ್ಸನ್ನು ಸರಿಪಡಿಸಿಕೊಳ್ಬೇಕು. ತನ್ಮೂಲಕ ಸುಕೃತಿಯನ್ನು ನಾವು ಮಾಡಿದಾಗ ಅಲ್ಲಿ ಹೆಚ್ಚಿನದಾದಂತಹ ಭಗವಂತನ ಕೃಪೆಗೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಈ ಪ್ರವೃತ್ತಿಗೆ ಮುಖ್ಯ ಕಾರಣ ಮನಸ್ಸು ಕಾಮಕ್ರೋಧಾದಿಗಳಿಂದ ತುಂಬಿರುವುದು. ಹಾಗಾದರೆ ಮನಸ್ಸನ್ನು ಹೇಗೆ ಶುದ್ಧೀಕರಿಸಿಕೊಳ್ಬೇಕು? ಇದಕ್ಕೆ ಮುಖ್ಯ ಆಚರಣೆ ಸ್ವಧರ್ಮಾಚರಣೆ. ಈ ಎಲ್ಲ ಗೊಂದಲಗಳಿಗೆ, ನಮ್ಮಲ್ಲಿರುವ ಕೆಡುಕುಗಳನ್ನು ನಾವು ಸರಿಪಡಿಸಿಕೊಳ್ಳುವುದು ಹೇಗೆಂದರೆ, ಪ್ರತಿಯೊಬ್ಬನು ಕೂಡ ಶ್ರೇಯಂ ಸ್ವಧರ್ಮೋ ವಿಗುಣಂ ಪರಧರ್ಮಾತ್ ನಿಧನೋ ಶ್ರೇಯೋ ಪರಧರ್ಮೋ ಭಯಾವಹಂ. ಭಗವಂತ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮನ ಆಗಿ ಎಲ್ಲಿ ಹುಟ್ಟಬೇಕು ಅಂತ ತೀರ್ಮಾನ ಮಾಡಿ ನಾವು ಹುಟ್ಟಿದ್ದೆವು, ಆ ಹುಟ್ಟಿದಂತಹ ಧರ್ಮವನ್ನೇ ನಾವು ಅನುದಿನವೂ ಆಚರಿಸಬೇಕು. ಆ ಧರ್ಮದಲ್ಲಿ ಹೇಳಲ್ಪಟ್ಟಂತಹ ಶಿಷ್ಟಾಚಾರಗಳನ್ನು ಚಾಚೂ ತಪ್ಪದೆ ಮಾಡಬೇಕು. ಕಾಲಕಾಲಕ್ಕೆ ಬರುವಂಥ ಹಬ್ಬ ಹರಿದಿನಗಳನ್ನು ಮಾಡಬೇಕು. ದಿನನಿತ್ಯ ಮಾಡುವಂಥ ಜಪ ತಪಾದಿಗಳನ್ನು ಮಾಡಬೇಕು. ಸಂಜೆಯ ಹೊತ್ತು ಭಗವಂತನ ಚಿಂತನೆಯನ್ನು ಮಾಡಲೇಬೇಕು.
ಆಗ ಮಾತ್ರ ನಮ್ಮ ಪಾಪಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವುಂಟು. ಅದನ್ನೇ ಸ್ವಧರ್ಮವನ್ನು ಆಚರಿಸುವ ಮೂಲಕ ಈ ಎಲ್ಲ ಗೊಂದಲಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವುಂಟು. ಕೇವಲ ಲೌಕಿಕವಾದ ಜೀವನ ನಡೆಸುವುದು ಈ ಜನ್ಮದ ಲಕ್ಷಣವಲ್ಲ. ಭಗವಂತನ ಹೇಳಿದ್ದಾನೆ, ಮಾನವ ಜನ್ಮ ಬರುವುದೇ ಅಪರೂಪ. ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳು ಊಟ ಮಾಡ್ತವೆ, ತಿಂತವೆ, ಏನು ಎಲ್ಲ ಕ್ರಿಯೆಗಳು ಪ್ರಾಣಿಗಳು ಮಾಡ್ತವೆ. ಪ್ರಾಣಿಗಳ ಹಾಗೆ ನಿದ್ದೆ ಮಾಡುವುದು, ಊಟ ಮಾಡುವುದು ಕೂಡ ಅಷ್ಟೇ ಮಾಡಿ ಮನುಷ್ಯ ಮುಗಿಸುತ್ತಂತಾದರೆ ಮನುಷ್ಯ ಜನ್ಮ ಅಂತೇಳಿ ಪಡ್ಕೊಂಡು ಏನು ಪ್ರಯೋಜನ ಇಲ್ಲ. ಹಾಗಾಗಿ ಮನುಷ್ಯ ಜನ್ಮ ಅಂತ ಬಂದದ್ದರಿಂದ ಸಾಧಾರಣವಾಗಿ ನಾವು ಇಲ್ಲಿ ಹೆಚ್ಚಿನದಾದಂಥ ಸಾಧನೆ ಮಾಡುವಂಥದ್ದು ಇದು ಆಧ್ಯಾತ್ಮಿಕ ಸಾಧನೆ ಆಗಿರಬೇಕು. ಇನ್ನು ಮುಂದೆ ನಮಗೆ ಉತ್ತಮವಾದ ಜನ್ಮ ಬರಬೇಕು ಅಥವಾ ಬರದೇ ಇರ್ಬೋದು, ಬಂದರೂ ಬರ್ಬೋದು ಬರದೇ ಇರ್ಬೋದು, ಆದರೆ ಈಗ ಬಂದಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಅಂದರೆ ಈ ವಿದ್ಯೆಯನ್ನು ನಾವು ಚೆನ್ನಾಗಿ ಕಲಿಬೇಕು. ವಿದ್ಯೆ ಅಂದರೆ ನಾವು ಲೌಕಿಕ ಜೀವನದ ವಿದ್ಯೆಯಲ್ಲ, ಆಧ್ಯಾತ್ಮಿಕವಾಗಿ ನಾವು ಸಾಧನೆ ಮಾಡುವಂಥದ್ದು, ಭಗವಂತನ ಚಿಂತನೆಯಲ್ಲಿ ತೊಡಗುವಂಥದ್ದು ದಾನ ಧರ್ಮ, ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು. ಯಾರೇ ಸಿಗಲಿ, ನಾವು ಎರಡು ಒಳ್ಳೆಯ ಮಾತುಗಳನ್ನು ಆಡಿದಾಗ ಅವನ ಮುಖದಲ್ಲಿ ಬರುವಂಥ ನಗು ನಮಗೆ ಆಶೀರ್ವಾದದ ರೂಪದಲ್ಲಿ ನಮ್ಮನ್ನು ಹರಸ್ತದೆ. ಹಾಗಾಗಿ ನಾವು ಸಾತ್ವಿಕರಾಗುವಂಥ ಸಾತ್ವಿಕ ಸ್ವಭಾವವನ್ನು ಬೆಳೆಸಿಕೊಂಡು ನಾವು ಎಲ್ಲ ಕಾರ್ಯಗಳನ್ನು ಮಾಡಿದಾಗ ಭಗವಂತನ ಕೃಪೆಗೆ ನಾವು ಅನುದಿನವೂ ಪಾತ್ರರಾಗ್ತೇವೆ. ತನ್ಮೂಲಕ ಭಗವಂತನ ಆಶೀರ್ವಾದವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾ ಇದನ್ನು ಕೇಳಿದ ವೀಕ್ಷಕರೆಲ್ಲರಿಗೂ ಕೂಡ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರನ್ನು ಕಾಪಾಡಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ನಾನು ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್. Yeah.